ರಾಜ್ಯ ಸರ್ಕಾರವರಿಗೆ 60 ವರ್ಷವಾಗಿದೆ ಎಂಬ ನೆಪವೊಡ್ಡಿ ಯಾವುದೇ ಪರಿಹಾರ ನೀಡದೆ ನಿವೃತ್ತಿ ಹೆಸರಿನಲ್ಲಿ ಸುಮಾರು 12,000 ಬಿಸಿ ಊಟ ಕಾರ್ಮಿಕರನ್ನ ಮನೆಗೆ ಕಳುಹಿಸಲು ಆದೇಶ ನೀಡಿದ್ದನ್ನ ಹಿಂಪಡೆಯಬೇಕು ಮತ್ತು ಅವರಿಗೆ ನಿವೃತ್ತಿ ಪರಿಹಾರ ನೀಡಲು ಆಗ್ರಹಿಸಿ ಎಐಯುಟಿಯುಸಿಗೆ ಸೇರಿದ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ರಾಜ್ಯವ್ಯಾಪಿ ಪ್ರತಿಭಟನೆ ಅಂಗವಾಗಿ ಇಂದು ಜಿಲ್ಲಾ ಘಟಕದ ವತಿಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. 12,000 ಬಿಸಿ ಊಟ ಕಾರ್ಯಕರ್ತರನ್ನು ನಿವೃತ್ತಿ ವೇತನ ಇಲ್ಲದೆ ಬಿಡುಗಡೆ ಮಾಡಿದ ಸರ್ಕಾರಕ್ಕೆ ಸಂಘದ ಜಿಲ್ಲಾ ಅಧ್ಯಕ್ಷ ಗಂಗಾಧರ್ ಪಡಿಕೇರ್ ಸುಮಾರು 20 ವರ್ಷಗಳ ಕಾಲ ಮಕ್ಕಳ ಹಸಿವನ್ನ ನೀಗಿಸುವ ಬಿಸಿ ಊಟ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಅಥವಾ ಇಡಿಗಂಟು ಯಾವುದಾದರೊಂದು ಕೊಡದೆ ಕೆಲಸದಿಂದ ಹೊರಹಾಕಲು ಸರ್ಕಾರ ಆದೇಶ ನೀಡಿರುವುದು ಅತ್ಯಂತ ಅಮಾನವೀಯವಾಗಿದೆ. ಇದ್ರೆ ಸ್ಕೀಮ್ ಕಾರ್ಯಕರ್ತರಿಗೆ ಕೆಲಸ ಬಿಟ್ಟರೆ ಅಥವಾ ನಿವೃತ್ತಿಯಾದರೆ ಇಡಿಗಂಟು ನೀಡಲಾಗುತ್ತಿದೆ, ಆದರೆ ಇವರುಗಳಿಗೆ ಮಾತ್ರ ಯಾವುದೇ ಪರಿಹಾರ ನಿಗದಿ ಮಾಡಿಲ್ಲ. ಆದ್ದರಿಂದ ಈ ಕಾರ್ಯಕರ್ತರ ವಿಶ್ರಾಂತ ಜೀವನದ ಭದ್ರತೆಗಾಗಿ ಜೀವನ ಯೋಗ್ಯ ನಿವೃತ್ತಿ ವೇತನ ಅಥವಾ 5,00,000 ಇಡಿಗಂಟು ನಿಗದಿ ಮಾಡಿ ಘೋಷಣೆ ಮಾಡಬೇಕು. ಈ ನಿರ್ಧಾರ ಮಾಡುವವರಿಗೂ ಕೆಲಸದಿಂದ ತೆಗೆದುಹಾಕದೆ ಸೇವೆಯಲ್ಲಿ ಮುಂದುವರಿಸಬೇಕೆಂದರು. ಇವತ್ತು ಕೇಂದ್ರ ಕಾರ್ಮಿಕ ಸಂಘಟನೆ ಎಐಯುಟಿಯುಸಿಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ವತಿಯಿಂದ ರಾಜ್ಯವ್ಯಾಪಿ ಇವತ್ತು ಏನು ನಿವೃತ್ತಿ ಅಂಚನೆಯಾಗಿರುವಂಥವ್ರು ಸುಮಾರು 12,000 ಮಂದಿ ಅಕ್ಷರ ದಾಸೋಹ ಕಾರ್ಮಿಕರನ್ನೇನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ. ಯಾವುದೇ ಸೌಲಭ್ಯ ಪರಿಹಾರ ಧನವನ್ನು ಕೊಡದೇನೆ ಇದರ ವಿರುದ್ಧ ಆದೇಶನ ಹಿಂಪಡಿಬೇಕು. ಅವ್ರ ನಿವೃತ್ತಿ ಅಂಚನೆಯಾಗಿರುವಂಥವ್ರಿಗೆ 5,00,000 ಕನಿಷ್ಠ ಇಡಿಗಂಟನ್ನು ಕೊಡಬೇಕು, ಪಿಂಚಣಿಯನ್ನು ನಿಗದಿ ಮಾಡಬೇಕು ಅಂಥೇಳಿ ಈ ಒಂದು ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಸರ್ಕಾರ ಎಚ್ಚೆತ್ಕೋಬೇಕು. ಇವತ್ತು 60 ವರ್ಷಗಟ್ಟಲೆ ಆಗೈತೆ ಅನ್ನುವಂತಹದ್ದೇನು ಕಾಳಜಿಯಿಂದ ಮನೆ ಕಳಿಸ್ತಾ ಇದೆ ಸರ್ಕಾರ. 20 ವರ್ಷಗಟ್ಟಲೆ ಇವರು ದುಡ್ದಾರ, ಮಕ್ಕಳಿಗೆ ಅನ್ನ ಹಾಕೋ ತಾಯಂದ್ರೆ ಅಂತೇಳಿ ಭಾಳ ಬಾಯಿ ತುಂಬ ಹೊಗಳುವಂಥ ಸರ್ಕಾರ ಆ ಕಾಳಜಿಯನ್ನು ನಿಜ ಸ್ವರೂಪದಲ್ಲಿ ಅದನ್ನು ಕೃತಿಯೊಳಗೆ ತರಬೇಕು. ಯಾರಿಗೆ 60 ವರ್ಷ ಅಂಚನೆ ಆಗೈತಿ ಅವ್ರನ್ನ ರಿಟೈರ್ ಮಾಡಲಿ, ಅದ್ರ ಜೊತೆಗೆ ಅವ್ರಿಗೆ ಅವರ ಹಕ್ಕಾದಂತಹ ಒಂದು ಜೀವನ ಯೋಗ್ಯ ಪಿಂಚಣಿಯನ್ನು ಕೊಡಬೇಕು ಸರ್ಕಾರ. ಅದ್ರ ಜೊತೆಗೆ ಪಿಂಚಣಿಯನ್ನು ಅದನ್ನು ನಿಗದಿ ಮಾಡೋಕ್ಕೆ ಭಾಳ ಏನು ಟೈಮ್ ಹಿಡಿತೈತಿ ಅಂತಂದ್ರೆ ತಕ್ಷಣಕ್ಕೆ 5,00,000 ರೂಪಾಯಿ ಇಡಿಗಂಟನ್ನು ಕೊಡಬೇಕು. ಸೊ ಇದನ್ನು ಈ ಬೇಡಿಕೆಗಳನ್ನ ಇಟ್ಕೊಂಡು ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ಕೋಬೇಕು, ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಅಕ್ಷರ ದಾಸೋಹ ಕಾರ್ಮಿಕರ ಒಂದು ಹೋರಾಟ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉನ್ನತ ಹಂತಕ್ಕೆ ಹೋಗ್ತದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಉಪಾಧ್ಯಕ್ಷರಾದ ಭುವನ ಬಳ್ಳಾರಿ, ಬಿಸಿ ಊಟ ಕಾರ್ಮಿಕರು ಬಹುತೇಕ ವಿಧವೆಯರು, ಒಂಟಿ ಹೆಣ್ಣು ಮಕ್ಕಳು, ಕುಟುಂಬದ ಜವಾಬ್ದಾರಿ ಹೊತ್ತಿರುವವರು, ಸಮಾಜದ ಅಂಚಿನಲ್ಲಿರುವವರು ಇದ್ದಾರೆ. ರಾಜ್ಯದಂತ 115,000 ಬಿಸಿ ಊಟ ಕಾರ್ಯಕರ್ತರಿದ್ದಾರೆ. ಇಷ್ಟು ದೊಡ್ಡ ಮಹಿಳಾ ಸಮುದಾಯವನ್ನ ಹಸಿವು ನೀಗಿಸುವ ತಾಯಂದಿರು ಎಂದು ಹೊಗಳುವ ಸರ್ಕಾರ ಈ ಮಾತನ್ನ ಕೃತಿಯಲ್ಲಿ ತರುವ ಮೂಲಕ ತನ್ನ ಕಾಳಜಿಯನ್ನ ಸರ್ಕಾರ ವ್ಯಕ್ತಪಡಿಸಬೇಕು. ಇದಕ್ಕಾಗಿ ಎಲ್ಲ ಬಿಸಿ ಊಟ ಕಾರ್ಮಿಕರು ತಮ್ಮ ಒಗ್ಗಟ್ಟನ್ನ ಬಲಪಡಿಸಿಕೊಂಡು ರಾಜ್ಯರಹಿತ ಹೋರಾಟಕ್ಕೆ ಮುನ್ನುಗ್ಗಬೇಕೆಂದರು. ನಂತರ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ತಹಸೀಲ್ದಾರ್ ಮೂಲಕ ನೀಡಲಾಯಿತು. ಈ ಪ್ರತಿಭಟನೆಯಲ್ಲಿ ಸಂಘದ ಮುಖಂಡರಾದ ರುದ್ರಕಾಂತ್ ವಾಣಿ, ಸದಸ್ಯರಾದ ರಾಜಮ್ಮ, ಜೀನತ್, ಹಾರ್ನಲ್ಲಿ ರತ್ನ, ಗೌರವ ಮಳೆಪ್ಪನವರ್, ಪಾರ್ವತಿ ಕಿಲೇಕೇತರ್, ರಮೇಜಾ ಶೇಖ್, ಶಶಿಕಲಾ ಕಾಲ್ವಾಡ್, ರತ್ನ ದೇವರ ಹುಬ್ಬಳ್ಳಿ, ಡಿಎಂ ಅಡಕ್ವಾಡಿ, ರೇಣುಕಾ ಸಿಂಧೂಗಿ, ಲಕ್ಷ್ಮೀ ನೀಲವ ಪಟದಾರಿ ಇನ್ನು ಮುಂತಾದವರಿದ್ದರು.